ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೈನೂರು ಗ್ರಾಮ. ಇಲ್ಲಿ ಗೊಲಾಳೇಶ್ವರ ಮಹಾಶಿವರಾತ್ರಿ ನಿಮಿತ್ತ ಪ್ರತಿ ವರ್ಷವೂ ಕೂಡ ನಾವು ಗೊಲಾಳೇಶ್ವರ ದೇವಸ್ಥಾನದಲ್ಲಿ ಪುರಾಣ ಪ್ರಾರಂಭ ಮಾಡ್ತೀವಿ. ಈ ಸರಿಸುಮಾರು ನಮ್ಮ ಗ್ರಾಮದಲ್ಲಿ 15 ವರ್ಷಗಳಿಂದ ಪುರಾಣ ಪ್ರಾರಂಭವಾಗ್ಯದ. ಮೊದಲು ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಅವರು ಮೊದಲು ನಡೆಸ್ಕೊಂಡು ಬಂದಿದ್ದರು. ಈಗ ಕೆಲವೊಂದು ದಿವಸ ಅದನ್ನು ಒಂದು ತೊಡೆ ದಿವಸ ಅದು ನಿಂತಿತ್ತು. ಆದ ಕಾರಣ ನಮ್ಮ ಹಿರಿಯರು ಮತ್ತು ಈ ಪುರಾಣಕ್ಕೆ ಒಂದು ಚಾಲನೆ ಕೊಟ್ಟರು. 15 ವರ್ಷಗಳಿಂದ ನಾವು ಎಲ್ಲ ನಮ್ಮ ಊರಿನ ಹಿರಿಯರು ಮತ್ತು ಕಮಿಟಿಯವರು ಎಲ್ಲರೂ ಸೇರಿ ಒಂದು ಭಾಳ ವಿಜೃಂಭಣೆಯಿಂದ ಒಂದು ಪುರಾಣವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆಯೂ ಕೂಡ ಈ ಯಥಾಸ್ಥಿತಿಯಾಗಿ ಪ್ರತಿ ವರ್ಷವೂ ಕೂಡ ನಾವು ಮಹಾಶಿವರಾತ್ರಿ ನಿಮಿತ್ತ ಪ್ರತಿ ವರ್ಷವೂ ಪುರಾಣವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಈ ಪುರಾಣವನ್ನು ನಾವು ನೆರವೇರಿಸ್ಕೊಂಡು ಹೋಗ್ತೀವಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಈ ಗೊಲಾಳೇಶ್ವರ ದೇವಸ್ಥಾನವು ನಮಗೆ ತಿಳಿದ ಮಟ್ಟಿಗೆ ಪುರಾತನ ದೇವಸ್ಥಾನ ಮತ್ತು ಇಲ್ಲಿ ಪ್ರತಿ ವರ್ಷದಾಗೆ 3 ಸಾರಿ ಜಾತ್ರೆ ಆಗ್ತದೆ. ಒಂದು ಕಾರ್ತಿಕ ಮಾಸದಲ್ಲಿ ಆಗ್ತದೆ, ಒಂದು ಶ್ರಾವಣ ಮಾಸದಲ್ಲಿ ಆಗ್ತದೆ, ಮತ್ತೊಮ್ಮೆ ಶಿವರಾತ್ರಿಯಲ್ಲಿ ಕೂಡ ಆಗ್ತದೆ. ಭಾಳ ಒಂದು ಇಲ್ಲಿ ಭಕ್ತಿ ಭಾವದಿಂದ ಒಂದು ಎಲ್ಲರೂ ಕೂಡಿ ಗ್ರಾಮದ ಎಲ್ಲರೂ ಹಿರಿಯರು ಕೂಡಿ ಒಂದು ಭಾಳ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ನೆರವೇರಿಸ್ಕೊಂಡು ಬರ್ತಾರಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಅಣ್ಣ ಈ ಕಾರ್ಯಕ್ರಮಕ್ಕೆ ಕೈನೂರ ಗ್ರಾಮದಲ್ಲಿ ಶ್ರಾವಣ ಮಾಸದ ಹಿಡ್ಕೊಂಡು ಕಾರ್ತಿಕ ಮಾಸ ಹಿಡ್ಕೊಂಡು ಒಂದು ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಭಜನೆ, ಒಂದು ಪ್ರತಿನಿತ್ಯ ತಿಂಗಳು ಭಜನೆಯನ್ನು ನಡೀತದೆ ಮತ್ತು ಕಾರ್ತಿಕ ಮಾಸದಲ್ಲಿ ತಿಂಗಳ ಭಜನೆ ನಡೆದು ಗುರು ಈ ಪಲ್ಲಕ್ಕಿ ಸೇವಾ ಪ್ರತಿ ವಾರವೂ ಈ ಗೊಲ್ಲೇಶ್ವರ ಗುಡಿಯಲ್ಲಿ ನಡೆದು ಬರ್ತದೆ. ಯಾಕೆ ಮತ್ತು ಶಿವರಾತ್ರಿ ಮಹಾಶಿವರಾತ್ರಿಗೆ ಅಂತರೂ ಪುರಾಣ ಜರುಗ್ತದೆ. ಇಡೀ ಭಕ್ತಾದಿಗಳು ಬಂದು ಸಹಕಾರವನ್ನು ಕೊಟ್ಟು ಈ ಊರಿನ ಹಿರಿಯರು ಎಲ್ಲರೂ ಕೊಟ್ಟು ಈ ಶಿವರಾತ್ರಿ ಜಾತ್ರೆಗೆ ಎಲ್ಲರೂ ನಮಗೆ ಸಹಾಯ ಆಗಿ ಎಲ್ಲರೂ ಅವರು ಒಟ್ಟಿಗೆ ಕೂಡಿ ಮುಂದುವರೆಸಿಕೊಂಡು ಒಂದು ಯಾಕಂತ ಕೇಳಿದ್ರೆ ಇದು ನಡೆದು ಹೋಗ್ತದೆ. ನಮ್ಗೆ ಯಾಕಂತ ಕೇಳಿದ್ರೆ ಈ ಕೈನೂರಲ್ಲಿ ಇದೊಂದೇ ನಮಗೆ ದೇವಸ್ಥಾನ, ದೊಡ್ಡ ದೇವಸ್ಥಾನ. ಏನಂತ ಕೇಳಿದ್ರೆ ಎಲ್ಲಿ ಏನು ನಡೆದ್ರೂ ಕಾರ್ಯಕ್ರಮ ಇಲ್ಲಿ ನಡೀತಾವೆ. ಪ್ರತಿ ಒಂದು ವರ್ಷ ನಡೆದಂಗೆ ಆಗ್ತದೆ. ಮಂದಿನ ಬರ್ತಾರೆ, ಬೈಲೂರು ಬರ್ತಾರೆ. ಈಗ ಪ್ರತಿಯೊಂದು ಸ್ವಾಮರ ದಿನ ಜಾತ್ರೆ ಇದ್ದಂಗೆ ಪ್ರತಿ ಸ್ವಾಮರ ಪಲ್ಲಕ್ಕಿ ನಮ್ಮ ಪಲ್ಲಕ್ಷೆ ನಮ್ಮ ಮಾಡೇಬೇಕು. ಅದನ್ನು ನಡೆದುಕೊಂಡು ಈ ಊರನ್ನವ್ರು ಯಾರು 4 ಮಂದಿ ಇದ್ರು ನಾವು ನಡೆಸ್ಕೊಂಡು ಹೋಗ್ತಾರೆ ಅಂತ ನಾ ಹೇಳಿ 2 ಮಾತುಗಳು ಹೇಳಿದ್ನಲ್ರಿ. ಒಂದು ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳ ಭಜನ, ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಭಜನ, ಶಿವರಾತ್ರಿಗೆ ಅಂತೂ ಇದು ಕೊನೆ ಪುರಾಣದಲ್ಲಿ ಎಲ್ಲರೂ ಭಾಗಿಯಾಗಿ ಸಹಕರಿಕೊಂಡು ಎಲ್ಲರೂ ಈ ಊರಿನ ಹಿರಿಯರು ದನ್ಯ ಸಣ್ಣವರು ದೊಡ್ಡವರು ಕೂಡಿ ಎಲ್ಲನೂ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾರೆ ಅಂದು ನಾ 2 ಮಾತುಗಳನ್ನು ಹೇಳಿ ಇಷ್ಟಪಡ್ತೇನೆ. ಮಹಾರಾಜ ಕ್ಯೂ ಜೈ, ಶ್ರೀ ಗೊಲಾಳೇಶ್ವರ ಮಹಾರಾಜ ಕ್ಯೂ ಜೈ, ಕೈನೂರು ಕೃಷ್ಣಪ್ಪ ಮಹಾರಾಜ ಕೀ ಜೈ, ಶ್ರೀ ಮಹಾರಾಜ ಕೀ ಜೈ, ಮಹಾತ್ಮ ಮಲ್ಲಯ್ಯ ಮಹಾರಾಜ ಕೀ ಜೈ, ಮಹಾರಾಜ ಕೀ ಜೈ, ಮಹಾರಾಜ ಕೀ ಜೈ, ಸಾಧು ಸಂತ ಮಹಾರಾಜ ಕೀ ಜೈ, ಪರಂ ಪಾರ್ವತೀಶ್ವರ ರಮಾದೇವ.